हाय फ्रेंड्स, नमस्कार स्नेहितरे। इवत्तिन ई वीडियोदल्लि निम्म मोबाइलिगे इंटरनेट कूड स्लो आगि बर्ता इद्दरे स्नेहितरे हेगे स्पीड माडोदु अंत नोडोण स्नेहितरे। ई वीडियोगोंदु लाइक माडि स्नेहितरे। नोडि स्नेहितरे, निम्म बहळष्टु जन एनु स्नेहितरे इंटरनेट कूड हाकिसुत्तारे स्नेहितरे, हाकिद्रु कूड इंटरनेट कूड स्लो आगि बर्ता इदे स्नेहितरे। ಮತ್ತೆ ನಿಮ್ಮ ಪಕ್ಕದಲ್ಲೇ ಟವರ್ ಇದ್ದರೂ ನಿಮಗೂ ಇಂಟರ್ನೆಟ್ ಕೂಡ ಸ್ಲೋ ಆಗಿ ಬರ್ತಾ ಇರುತ್ತೆ ಸ್ನೇಹಿತರೆ। ಯಾವ ರೀತಿ ಇನ್ಕ್ರೀಸ್ ಮಾಡೋದು, ಯಾವ ರೀತಿ ಸ್ಪೀಡ್ ಮಾಡೋದು, ರಾಕೆಟ್ ಥರ ಬರುತ್ತೆ ಸ್ನೇಹಿತರೆ ಈ ಸೆಟ್ಟಿಂಗ್ ಮಾಡಿದರೆ ಖಂಡಿತ ನಿಮ್ಮ ಇಂಟರ್ನೆಟ್ ಕೂಡ ಸ್ಪೀಡಾಗಿ ಹೆಚ್ಚಾಗುತ್ತೆ ಸ್ನೇಹಿತರೆ। ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಈ ವಿಡಿಯೋ ಸ್ನೇಹಿತರೆ, ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ। ಮೊದಲು ಏನು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ನೋಡೋದಾರೆ ಸ್ನೇಹಿತರೆ, ಮೊದಲು ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ। ಸೆಟ್ಟಿಂಗ್ ಅಂದರೆ ಯಾವ ಸಿಮ್ಮಿಗೆ ಕೂಡ ಇದು ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಎಲ್ಲ ಸಿಮ್ಮಿಗೆ ಕೂಡ ವರ್ಕ್ ಆಗುತ್ತೆ ಸ್ನೇಹಿತರೆ। ಇದು ಟ್ರಿಕ್ಕು, ಈ ಟ್ರಿಕ್ ಮಾಡಿದರೆ ಎಲ್ಲ ಯಾವುದೇ ಮಿತ್ರ ಯಾವುದೇ ಸಿಮ್ ಇದ್ರೂ ಕೂಡ ಈ ಟ್ರಿಕ್ ವರ್ಕ್ ಆಗುತ್ತೆ, ಖಂಡಿತ ಇಂಟರ್ನೆಟ್ ಕೂಡ ಸ್ಪೀಡ್ ಹೆಚ್ಚಾಗುತ್ತೆ ಸ್ನೇಹಿತರೆ। ಮೊದಲು ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಸ್ನೇಹಿತರೆ, ನಿಮ್ಮ ಸಿಮ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ। ಆಮೇಲೆ ಸ್ನೇಹಿತರೆ ಸಿಮ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹತ್ರ ಯಾವ ಸಿಮ್ಗೆ ಇಂಟರ್ನೆಟ್ ಇದೆಯೋ ಆ ಸಿಮ್ಮನ್ನು ಚೂಸ್ ಮಾಡಿ ಸ್ನೇಹಿತರೆ। ಇಂಟರ್ನೆಟ್ ಚೂಸ್ ಮಾಡಿದ ಮೇಲೆ ಸ್ನೇಹಿತರೆ ಇಲ್ಲಿ ಎಕ್ಸೆಸ್ ಪಾಯಿಂಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ। ಎಕ್ಸೆಸ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದೆ ನೋಡಿ ಸ್ನೇಹಿತರೆ, ಜಿಯೋ 4G ಅಂತ ಇದೆ ಈ ಎಕ್ಸೆಸ್ ಪಾಯಿಂಟ್ ಸ್ನೇಹಿತರೆ। ಈ ಥರ ಮಾಡೋದ್ರಿಂದ ನಿಮ್ಮ ಇಂಟರ್ನೆಟ್ ಕೂಡ ಸ್ಪೀಡ್ ಆಗುತ್ತೆ ಸ್ನೇಹಿತರೆ। ಅದು ಆಟೋಮೆಟಿಕಲಿ ನಿಮಗೆ ಆಟೋಮೆಟಿಕ್ ತೊಗೊಂಬಿಟ್ಟಿರುತ್ತೆ ಸ್ನೇಹಿತರೆ, ತೊಗೊಂಡಾಗ ನಿಮ್ಮ ಇಂಟರ್ನೆಟ್ ಕೂಡ ಸ್ಲೋ ಆಗಿ ಬರ್ತಾ ಇರುತ್ತೆ ಸ್ನೇಹಿತರೆ। ಈ ಥರ ಮಾಡಿದರೆ ಇಂಟರ್ನೆಟ್ ಕೂಡ ರಾಕೆಟ್ ಥರ ಸ್ಪೀಡ್ ಆಗುತ್ತೆ ಸ್ನೇಹಿತರೆ। ಇಲ್ಲಿ ನೋಡಿ ಜಿಯೋ 4G ಅಂತ ಇದೆ, ಇಲ್ಲಿ ಜಿಯೋ GIONTN ಅಂದರೆ ಜಿಯೋ ನೆಟ್ ಅಂತ ಹಾಕಬೇಕಾಗುತ್ತೆ ಸ್ನೇಹಿತರೆ। ಹಾಕಿದರೆ ಮಾತ್ರ ಇಂಟರ್ನೆಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ। ಈ ರೀಚ್ ಮೇಲೆ ಕ್ಲಿಕ್ ಮಾಡ್ತೀವಿ ಸ್ನೇಹಿತರೆ, ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಎಡಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ, ಒಂದು ಹೊಸ UPI ಕ್ರಿಯೇಟ್ ಮಾಡಿದರೆ ಸ್ನೇಹಿತರೆ ಮಾಡ್ಕೊಳ್ಬೋದು ಸ್ನೇಹಿತರೆ। ಇಲ್ಲಿ ನಾನು ಒಂದು ಪ್ಲೇಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಪ್ಲೇಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬರುತ್ತೆ ಸ್ನೇಹಿತರೆ, ಒಂದು ಹೊಸದಾಗಿ ನೀವು ಎಕ್ಸೆಸ್ ಪಾಯಿಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ। ಇಲ್ಲಿ ನೇಮ್ ಅಂದರೆ ಹಾಕಬೇಕಾಗುತ್ತೆ, ಯಾವ ನಿಮ್ಮ ಯಾವ ಸಿಮ್ ಇದ್ರೆ ಆ ನೇಮ್ ಹಾಕಿ ಸ್ನೇಹಿತರೆ, ನಿಮ್ಗೆ ಯಾವ ಸಿಮ್ ಇದ್ರೆ ಆ ಸಿಮ್ ಹಾಕಿ ಸ್ನೇಹಿತರೆ, ಜಿಯೋ ಇದೆ, ಏರ್ಟೆಲ್ ಇದೆ, ಐಡಿಯಾದ ಯಾವ ಸಿಮ್ ಇದ್ರೆ ಆ ಸಿಮ್ ಹಾಕಿ ಸ್ನೇಹಿತರೆ। ಹಾಕಿದ ಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ ಬರುತ್ತೆ ಸ್ನೇಹಿತರೆ, ಇಲ್ಲಿ ಯಾವುದೇ ಕೂಡ ಸೆಟ್ಟಿಂಗ್ ಚೇಂಜ್ ಮಾಡೋಕೆ ಹೋಗಬೇಡಿ। ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ LTE ಚೂಸ್ ಮಾಡಿ, LTE ಚೂಸ್ ಮಾಡಿದ ಮೇಲೆ ಮತ್ತೆ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದ ಮೇಲೆ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಎಕ್ಸೆಸ್ ಪಾಯಿಂಟ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ। ಈಗ ಆಲ್ರೆಡಿನೇ ಸೇವ್ ಮಾಡಿ ಸೆಲೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ, ಇಲ್ಲಿ ತೋರಿಸ್ತಾ ಇದೆ ನೋಡಿ ಈ ಥರ ಹಾಕಬೇಕಾಗುತ್ತೆ, ಜಿಯೋ 4G ಅಂತ ಇದೆ, ಜಿಯೋ ನೆಟ್ ಅಂತ ಹಾಕಿದೆ ನೀವು, ಏರ್ಟೆಲ್ ನೆಟ್ ಅಂತ ಹಾಕಿ, ಇಲ್ಲಿ ಐಡಿಯಾ ನೆಟ್ ಅಂತ ಹಾಕಿ, ವೋಡಾಫೋನ್ ನೆಟ್ ಅಂತ ಹಾಕಿ, ನೀವು ಯಾವ ಸಿಮ್ ಕೂಡ ಇಲ್ಲ ಆ ಥರ ಹಾಕಿ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಎಕ್ಸೆಸ್ ಪಾಯಿಂಟ್ ಆಟೋಮೆಟಿಕ್ ಆಗುತ್ತೆ। ಒಂದ್ಸಲ ರೀಪ್ಲೇಸ್ ಮಾಡಿದ್ಮೇಲೆ ಸ್ನೇಹಿತರೆ ನಿಮ್ಮ ಇಯರ್ಫೋನ್ ಹಾಕಬೇಕಾಗುತ್ತೆ, ಇಯರ್ಫೋನ್ ಹಾಕಿದ್ಮೇಲೆ ಸ್ನೇಹಿತರೆ ಒಂದ್ಸಲ ಏರೋಪ್ಲೇನ್ ಮೋಡ್ಗೆ ಹಾಕಿದಾಗ ಆಟೋಮೆಟಿಕ್ ರೀಪ್ಲೇಸ್ ಆಗುತ್ತೆ। ಆಮೇಲೆ ಒಂದ್ಸಲ ಫೋನ್ ಸ್ವಿಚ್ ಆಫ್ ಮಾಡಿ ಅನ್ಲಾಕ್ ಮಾಡಿಸಿದ್ರೆ ಖಂಡಿತ ಸೆಲೆಕ್ಟ್ ಆಗುತ್ತೆ, ಸೆಲೆಕ್ಟ್ ಆದಮೇಲೆ ಇಂಟರ್ನೆಟ್ ಕೂಡ ಸ್ಪೀಡಾಗಿ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ। ಈ ಥರ ಟ್ರಿಕ್ ನಾವು ವರ್ಕ್ ಮಾಡಿ ಖಂಡಿತ ಇಂಟರ್ನೆಟ್ ಕೂಡ ಸ್ಪೀಡಾಗಿ ಬರುತ್ತೆ ಸ್ನೇಹಿತರೆ। ಈ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ, ಯಾರ್ಯಾರು ನೋಡಿದ್ರೆ ವಿಡಿಯೋನ ಲೈಕ್ ಮಾಡಿ, ಈ ಥರ ಮಾಡಿ ನೀವು ಕ್ಲಿಕ್ ಮಾಡಿ ಇಂಟರ್ನೆಟ್ ಕೂಡ ಸ್ಪೀಡಾಗಿ ಮಾಡಿಕೊಳ್ಬೋದು ಸ್ನೇಹಿತರೆ। ವಿಡಿಯೋ ನೋಡೋಕ್ಕೆ ಧನ್ಯವಾದ, ಥ್ಯಾಂಕ್ ಯು ಫಾರ್ ವಾಚಿಂಗ್।